ನಮಸ್ಕಾರ ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ನಾನು ರೂಪ ಇದೀಗ ವಾರ್ತೆಗಳ ವಿವರ ರಾಜ್ಯದಲ್ಲಿರುವ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನದ ಜೊತೆಗೆ ಸಾಲ ಸೌಲಭ್ಯ ಸಹ ಕೊಡಿಸುವುದಾಗಿ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ತುಮಕೂರಿನಲ್ಲಿ ಪ್ರಕಟಿಸಿದ್ದಾರೆ ಕೊರೋನಾ ವಾರಿಯರ್ಸ್ ಗಳಾದ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ನೀಡುವ ಜೊತೆಗೆ ಸಹಕಾರ ಇಲಾಖೆ ವತಿಯಿಂದ ಸಾಲ ಸೌಲಭ್ಯ ನೀಡುವ ವಿಶ್ವಾಸವನ್ನು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ವ್ಯಕ್ತಪಡಿಸಿದರು ತುಮಕೂರಿನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ವಿತರಿಸಿ ಸಚಿವರು ಮಾತನಾಡಿದರು ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಜಾಸ್ತಿ ಆಗಿದ್ದರೂ ಆಶಾ ಕಾರ್ಯಕರ್ತೆಯರು ತಮ್ಮ ಜೀವದ ಹಂಗನ್ನು ತೊರೆದು ಕರ್ತವ್ಯ ನಿರ್ವಹಿಸಿದ್ದಕ್ಕಾಗಿ ಅಭಿನಂದಿಸಿದ ಸಚಿವರು ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ನೀಡುವುದಾಗಿ ತಿಳಿಸಿದರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ವಿತರಿಸುತ್ತಿರುವುದಾಗಿ ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ ಆಶಾ ಕಾರ್ಯಕರ್ತೆಯರು ಸಂಬಳ ಸೌಲಭ್ಯಕ್ಕಿಂತ ಸೇವಾ ಮನೋಭಾವ ದೃಷ್ಟಿಯಿಂದ ಕಾರ್ಯನಿರ್ವಹಿಸಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಕೆಮ್ಮು ನೆಗಡಿ ಜ್ವರದ ಬಗ್ಗೆ ಮಾಹಿತಿ ಪಡೆದಿದ್ದರಿಂದ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಕಡಿಮೆ ಆಯಿತು ಎಂದು ತಿಳಿಸಿದರು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ ಜಿಲ್ಲೆಯಲ್ಲಿರುವ ಆಶಾ ಕಾರ್ಯಕರ್ತೆಯರ ಖಾತೆಗೆ ಈಗಾಗಲೇ 3000 ರು ಜಮಾ ಮಾಡಲಾಗಿದೆ ಎಂದರು मुस्लिम समुदाय आशा कार्यकर्ता मुस्लिम समुदाय हम बरतर हम समुदाय सीरी प्रति तालूक अल्पसंख्यात समुदाय आशा कार्यकर्ता आगमें या समाज ಭಾಗ ಅಂತಕಂತದ್ದು ಇವತ್ತು ನಾವೆಲ್ಲ ಆಗ್ಲೇ ಅಲ್ಪಸಂಖ್ಯಾತರಿಂದ ಸಮಾಜದ ಮುಖ್ಯವಾಹಿನಿಯಿಂದ ದೂರ ತಳ್ಳತಕ್ಕಂತ ಪ್ರಯತ್ನಗಳು ಬಹಳಷ್ಟು ಕಡೆ ಆಗ್ತಾ ಇರತಕ್ಕಂತದ್ದನ್ನ ಗಮನದಲ್ಲಿ ಇಟ್ಕೊಂಡು ಅವರು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಇರತಕ್ಕಂತವರು ಅವರೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅಂತಕಂತ ಭಾವನೆಯಿಂದ ಇವತ್ತು ಎಲ್ಲರೂ ಕೂಡ ನಾವು ಒಂದು ವಿನೂತನವಾಗಿ ಇದನ್ನು ನಾವು ಇವತ್ತು ಪ್ರಾರಂಭ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಸಹಕಾರವನ್ನ ನೀಡಿರತಕ್ಕಂತದ್ದು ಮಾರ್ಗದರ್ಶನ ಸರ್ಕಾರದ ಸನ್ಮಾನ್ಯ ಸೋಮಶೇಖರ್ ಮತ್ತ ನಮ್ಮ ಜಿಲ್ಲಾ ಸಚಿವರು ಮತ್ತಿತರ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಮಾರ್ಗದರ್ಶನ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಸಂಸದ ಜಿಎಸ್ ಬಸವರಾಜ್ ತುಮಕೂರು ಆಲು ಒಕ್ಕೂಟದ ಅಧ್ಯಕ್ಷ ಮಹಲಿಂಗಪ್ಪ ಸಹಕಾರ ಮಹಾಮಂಡಳ ಅಧ್ಯಕ್ಷ ಗಂಗಣ್ಣ ಮತ್ತಿತರು ಪಾಲ್ಗೊಂಡಿದ್ದರು ತುಮಕೂರು ತಾಲೂಕು ಎಬ್ಬೂರು ಠಾಣೆಯ ಮೇಲ್ಭಾಗದಲ್ಲೇ ನಾಲ್ವರು ಪೊಲೀಸರು ರಾಜಾರೋಷವಾಗಿ ಇಸ್ಪೀಟಾಡಿ ಒಡೆದಾಡಿಕೊಂಡು ಅಮಾನತ್ತಿಗೆ ಒಳಗಾಗಿದ್ದಾರೆ ಪೊಲೀಸ್ ಠಾಣೆಯ ಮೇಲ್ಭಾಗದ ಕಟ್ಟಡದಲ್ಲಿ ಇಸ್ಪೀಟ್ ಆಡಿ ಒಡೆದಾಡಿಕೊಂಡ ನಾಲ್ವರು ಪೊಲೀಸರನ್ನು ಎಸ್ಪಿ ರವರು ಅಮಾನತುಗೊಳಿಸಿದ್ದಾರೆ ತಾಲೂಕಿನ ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ಒಬ್ಬ ಎಎಸ್ಐ ಸೇರಿದಂತೆ ನಾಲ್ವರು ಪೊಲೀಸರು ಠಾಣೆಯ ಮೇಲ್ಭಾಗದ ಕಟ್ಟಡದಲ್ಲಿ ಇಸ್ಪೀಟ್ ಆಡಿ ಆನಂತರ ಹಣ ಹಂಚಿಕೊಳ್ಳುವ ವಿಷಯದಲ್ಲಿ ಇಬ್ಬರು ಪೊಲೀಸರು ಹೊರಗಾಡಿಕೊಂಡಿದ್ದು ಇಡೀ ಹೆಬ್ಬೂರಿನಲ್ಲಿ ಸುದ್ದಿಯಾಗಿತ್ತು ಗೃಹ ಸಚಿವ ಬಸವರಾಜ ಬೊಮ್ಮಾಯಿರವರು ಜಿಲ್ಲೆಗೆ ಬಂದಿದ್ದ ಸಂದರ್ಭದಲ್ಲೇ ಪೊಲೀಸರು ಶಿಸ್ತು ಉಲ್ಲಂಘಿಸಿ ರಾಜಾರೋಷವಾಗಿ ಠಾಣೆಯ ಮೇಲ್ಭಾಗದಲ್ಲಿ ಇಸ್ಪೀಟ್ ಆಡಿದ್ದು ಇಲಾಖೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಕಾನೂನು ರಕ್ಷಿಸುವ ಪೊಲೀಸರೇ ಮದ್ಯ ಸೇವಿಸಿ ಠಾಣೆಯಲ್ಲಿ ಇಸ್ಪೀಟ್ ಆಡುವ ಮೂಲಕ ಶಿಸ್ತನ್ನು ಗಾಳಿಗೆ ತೂರಿದ್ದಾರೆ ಈ ವಿಷಯ ತಿಳಿದ ಎಸ್ಪಿ ರವರು ಕೂಡಲೇ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನ್ನು ತರಾಟೆಗೆ ತೆಗೆದುಕೊಂಡು ಇಸ್ಪೀಟ್ ನಲ್ಲಿ ತೊಡಗಿದ್ದ ಪೊಲೀಸರ ಬಗ್ಗೆ ವರದಿ ತರಿಸಿಕೊಂಡು ಆನಂತರ ಒಬ್ಬ ಎಎಸ್ಐ ಸೇರಿದಂತೆ ನಾಲ್ವರು ಪೊಲೀಸರನ್ನು ಅಮಾನತುಗೊಳಿಸಿದ್ದಾರೆ ಈಗಾಗಲೇ ಅಮಾನತುಗೊಂಡಿರುವ ಮಹೇಶ್ ಈ ಹಿಂದೆ ಸಹ ಎರಡು ಬಾರಿ ಅಮಾನತುಗೊಂಡಿದ್ದರು ಎಎಸ್ಐ ರಾಮಚಂದ್ರಪ್ಪ ಮಹೇಶ್ ಚೆಲುವರಾಜು ಸಂತೋಷ್ ಈ ನಾಲ್ವರನ್ನು ಅಮಾನತುಗೊಳಿಸಿ ಇಲಾಖಾ ತನಿಖೆಗೆ ಆದೇಶಿಸಿದ್ದಾರೆ ತುಮಕೂರಿನಲ್ಲಿ ನಾಯಿಗಳ ಹಿಂಡು ಮಕ್ಕಳ ಮೇಲೆ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದ್ದು ನಾಗರಿಕರು ತೀವ್ರ ಆತಂಕಗೊಂಡಿದ್ದಾರೆ ತುಮಕೂರಿನಲ್ಲಿ ನಾಯಿಗಳ ಉಪಟಳದಿಂದಾಗಿ ನಾಗರಿಕರು ಮಕ್ಕಳು ಬೆಚ್ಚಿ ಬಿದ್ದಿದ್ದಾರೆ ತುಮಕೂರಿನಲ್ಲಿ ಎಲ್ಲಿ ನೋಡಿದರೂ ನಾಯಿಗಳ ಹಿಂಡು ಕಾಣಬರುತ್ತಿದ್ದು ಮಕ್ಕಳು ಮಹಿಳೆಯರು ನಡೆದುಕೊಂಡು ಹೋಗಲು ಹೆದರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮಾಂಸದ ಅಂಗಡಿಗಳ ಮುಂದೆ ನಾಯಿಗಳ ದಂಡೆ ಬೀಡು ಬಿಟ್ಟಿರುತ್ತದೆ ಈ ಸಂದರ್ಭದಲ್ಲಿ ಯಾರಾದರೂ ಓಡಾಡಿದರೆ ಏಕಾಏಕಿ ದಾಳಿ ಮಾಡಿ ಸಿಕ್ಕ ಸಿಕ್ಕವರನ್ನು ಕಚ್ಚಿ ಗಾಯಗೊಳಿಸುತ್ತಿದೆ ತುಮಕೂರಿನ ನಜರಾಬಾದ್ ಮತ್ತು ಸದಾಶಿವನಗರ ಈ ಭಾಗದಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಇದ್ದು ಸಂಜೆ ಆಗುತ್ತಿದ್ದಂತೆಯೇ ಮಕ್ಕಳು ಮತ್ತು ಮಹಿಳೆಯರ ಮೇಲೆ ದಾಳಿ ಮಾಡುತ್ತಿವೆ
ಗುರುವಾರ ಸಂಜೆ ಈ ಎರಡು ಪ್ರದೇಶದಲ್ಲಿ 12 ಮಕ್ಕಳ ಮೇಲೆ ನಾಯಿಗಳ ಹಿಂಡು ದಾಳಿ ಮಾಡಿದ್ದು ಮಕ್ಕಳನ್ನು ಕಚ್ಚಿ ಗಾಯಗೊಳಿಸಿದೆ. ನಾಯಿಗಳ ದಾಳಿಗೆ ತುತ್ತಾದ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಲಾಗಿದೆ. ನಾಯಿಗಳ ಹಾವಳಿಗೆ ನಾಗರಿಕರು ಭಯಭೀತರಾಗಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯು ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ ಉಪಟಳ ಕಡಿಮೆ ಮಾಡುವುದಾಗಿ ಹೇಳುತ್ತಿದ್ದೆಯಾದರೂ ನಾಯಿಗಳ ಹಾವಳಿ ಮಾತ್ರ ಕಡಿಮೆ ಆಗಿಲ್ಲ. ಪಾಲಿಕೆಯ ಇನ್ನು ಮುಂದಾದರೂ ನಾಯಿಗಳ ಹಾವಳಿಗೆ ಇತಿಶ್ರೀ ಹಾಡಲೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಶಿರಾದಲ್ಲಿ ಒಂದೇ ಕುಟುಂಬದ 6 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಎಂದು ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ಹೇಳಿದ್ದಾರೆ. ಒಂದೇ ಕುಟುಂಬದ 6 ಜನ ಸೇರಿದಂತೆ ಒಟ್ಟು 7 ಜನರಿಗೆ ಕೊರೋನಾ ಸೋಂಕು ಜಿಲ್ಲೆಯಲ್ಲಿ ದೃಢಪಟ್ಟಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನಾಗೇಂದ್ರಪ್ಪ ತಿಳಿಸಿದ್ದಾರೆ. ಹಿಂದೂಪುರದಿಂದ ಶಿರಕ್ಕೆ ಬಂದಿದ್ದ ವ್ಯಕ್ತಿಗೆ ಸೋಂಕು ಕಾಣಿಸಿಕೊಂಡಿದ್ದು ಇವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕದಲ್ಲಿದ್ದ ಇವರ ಪತ್ನಿ ಸೇರಿ 6 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. ಇವರಲ್ಲಿ 3 ಮಕ್ಕಳು 2 ಮಹಿಳೆಯರು ಸೇರಿದ್ದು ಇವರನ್ನು ತುಮಕೂರಿನ ಕೋವಿಡ್ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎಂದು ಡಿಎಚ್ಒ ಹೇಳಿದ್ದಾರೆ. 7 ಕೋವಿಡ್-19 ಪ್ರಕರಣ ದಾಖಲಾಗಿದೆ. ಅದರಲ್ಲಿ 6 ಪ್ರಕರಣಗಳು ಶಿರಾದಿಂದ ವರದಿಯಾಗಿದೆ. ಈ 6 ಪ್ರಕರಣಗಳು ಕೂಡ ಮೊನ್ನೆ ವರದಿಯಾಗಿರ್ತಕ್ಕಂಥ ಒಂದು ರೋಗಿಯ ಪ್ರೈಮರಿ ಕಾಂಟ್ಯಾಕ್ಟ್ ಮೊದಲನೇ ಹಂತದ ಸೋಂಕಿತ ವ್ಯಕ್ತಿಯ ಸಂಪರ್ಕದಿಂದ ಬಂದಿರತಕ್ಕಂಥದ್ದು ವರದಿಯಾಗಿದೆ. ಅದರಲ್ಲಿ 3 ಜನ ಮಕ್ಕಳು ಇದ್ದಾರೆ, 3 ಜನ ಅಣ್ಣ, 3 ಜನ ದೊಡ್ಡವರು ಇದ್ದಾರೆ. ಹಾಗೆಯೇ ಅವರೆಲ್ಲರನ್ನೂ ನಾವು 6 ಜನರನ್ನು ನಾವು ಜಿಲ್ಲಾಸ್ಪತ್ರೆ ತುಮಕೂರಿಗೆ ಇವತ್ತು ವರ್ಗಾವಣೆ ಮಾಡಿದ್ದೇವೆ. ಈ ದಿನ ಪ್ರಕರಣ ಬೆಳಗ್ಗೆ ವರದಿಯಾಗಿದ್ದರಿಂದ ರಾಜ್ಯ ಮಟ್ಟದಲ್ಲಿ ಆ ಪ್ರಕರಣಗಳನ್ನು ನಾಳೆ ಒಂದು ನಂಬರಿಂಗ್ ಆಗುತ್ತೆ. ಆದರೆ ನಾವೆಲ್ಲ ಜಿಲ್ಲಾಡಳಿತದ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ 6 ಪ್ರಕರಣಗಳನ್ನು ಕೂಡ ನಾವು ಶಿರಾದಿಂದ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡಲ್ಲಿ ನಾವು ಅಡ್ಮಿಟ್ ಮಾಡಿದ್ದೇವೆ. ಎಲ್ಲರನ್ನು ಆರೋಗ್ಯವಾಗಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಉಸಿರಾಟದ ತೊಂದರೆ ಇರೋದಿಲ್ಲ. ಹಾಗೆಯೇ ಇನ್ನೊಂದು ಪ್ರಕರಣ ಬದುಕಿನಲ್ಲಿ ಬಂದಿರ್ತದೆ. ಆ ಸುಮಾರು 40 ವರ್ಷದ ಪುರುಷ, ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರಯಾಣದ ಹಿನ್ನೆಲೆ ಇರೋದಿಲ್ಲ. ಅವರ ಮಧುಗಿರಿ ಆಸ್ಪತ್ರೆಯಲ್ಲಿ ಜ್ವರದ ಹಿನ್ನೆಲೆಯಲ್ಲಿ ಬಂದು ಗಂಟಲು ದ್ರವ ಪರೀಕ್ಷೆ ಆಗಿದೆ. ಅವರಿಗೆ ಹಿಂದಿನ ಕರೋನ ದೃಢಪಟ್ಟಿದೆ. ಅವರನ್ನು ಸಹ ನಾವು ಜಿಲ್ಲಾಸ್ಪತ್ರೆಗೆ ವರ್ಗಾವಣೆ ಮಾಡಿದ್ದೇವೆ. ಅವರು ಸಹ ಆರೋಗ್ಯವಾಗಿದ್ದಾರೆ. ಅವರ ಪ್ರೈಮರಿ ಕಾಂಟ್ಯಾಕ್ಟ್ನ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ನ ನಾವು ಈಗ ತನಿಖೆ ಮೂಲಕ ತನಿಖೆ ಮುಂದುವರಿಸ್ತಾ ಇದ್ದೇವೆ. ಒಂದೇ ಕುಟುಂಬದ 6 ಜನಕ್ಕೆ ಬಂದಿದೆ. ಅದು ಬೇಸಿಕಲಿ ಅವರ ಮೊನ್ನೆ ಬಂದಿರತಕ್ಕಂಥ ಪ್ರಕರಣದ ಪತ್ನಿ ಮತ್ತು 3 ಜನ ಮಕ್ಕಳು ಈ ಹಿಂದೆ ಲಾಕ್ಡೌನ್ ಆಗಿರ್ತಕ್ಕಂಥ ಸಮಯದಲ್ಲಿ ಹಿಂದೂಪುರದಲ್ಲಿ ವಾಸ ಇರ್ತಾರೆ. ಈ ವ್ಯಕ್ತಿ ಮೊನ್ನೆ ಮೂವತ್ತನೇ ತಾರೀಕು ಹಿಂದೂಪುರಕ್ಕೆ ಹೋಗಿರ್ತಾರೆ. ಅಲ್ಲಿ 3 ದಿವಸ ವಾಸ ಇದ್ದು 2 ತಾರೀಕು ಬೈಕ್ ಮುಖಾಂತರ ಅವರು ಮತ್ತು ಅವ್ರ ಪತ್ನಿ ಮತ್ತು 3 ಜನ ಮಕ್ಕಳು ಒಂದೇ ಬೈಕಲ್ಲಿ ಪ್ರಯಾಣ ಮಾಡಿ ಶಿರಾಕ್ಕೆ ತಲುಪಿರ್ತಾರೆ. ಆ ನಂತರ 4-5 ತಾರೀಕು ಅವರಿಗೆ ಜ್ವರ ಬರುತ್ತೆ. ಅಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಅವರ ಸಲಹೆ ಮೇರೆಗೆ ಶಿರಾ ಜನರಲ್ ಹಾಸ್ಪಿಟಲ್ನಲ್ಲಿ ಗಂಟಲು ದ್ರವ ಪರೀಕ್ಷೆ ಮಾಡಿದಾಗ ಅವರಿಗೆ ಪಾಸಿಟಿವ್ ಬಂದಿತ್ತು. ಅವರ 6 ಜನ ಕಾಂಟ್ಯಾಕ್ಟ್ಸ್ನ ನಾವು ಐಸೋಲೇಷನ್ ವಾರ್ಡಲ್ಲಿ ಇಟ್ಟಿದ್ದೆವು ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ. ಅವರ ಪರೀಕ್ಷೆ ಮಾಡಿದಾಗ 6 ಜನಕ್ಕೂ ಕರೋನಾ ದೃಢಪಟ್ಟಿದೆ. ಅಂದರೆ ಅವರ ಮಧುಗಿರಿ ತಾಲೂಕಿನ 34 ವರ್ಷದ ವ್ಯಕ್ತಿಗೆ ಸೋಂಕು ತಗುಲಿದ್ದು ಇವರನ್ನು ತುಮಕೂರಿನ ಕೋವಿಡ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 41ಕ್ಕೆ ಏರಿಕೆ ಆಗಿದೆ. ಇವರಲ್ಲಿ 2 ಮೃತಪಟ್ಟಿದ್ದಾರೆ. 28 ಜನ ಚಿಕಿತ್ಸೆ ನಂತರ ಗುಣಮುಖರಾಗಿದ್ದಾರೆ. ಶಿರಾದಲ್ಲಿ ಒಂದೇ ಕುಟುಂಬದ 6 ಮಂದಿ ಕೊರೋನಾ ಪಾಸಿಟಿವ್ ಬಂದಿದ್ದು ಅವರು ವಾಸಿಸುವ ಪ್ರದೇಶವನ್ನು ಸೀಲ್ ಡೌನ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಮತ್ತು ಎಸ್ಪಿ ಡಾಕ್ಟರ್ ವಂಶಿಕೃಷ್ಣರವರು ಶಿರಾಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಸಭೆ ನಡೆಸಿದರು. ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿಯಲ್ಲಿ 2 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಕೋವಿಡ್-19 ವೈರಸ್ ಸಮುದಾಯ ಹರಡುವಿಕೆಯತ್ತ ಸಾಗಿರುವ ಈ ಸಂದರ್ಭದಲ್ಲಿ ಶಾಲೆಗಳ ತೆರೆಯುವ ಸೂಕ್ಷ್ಮ ವಿಚಾರವನ್ನು ಸರ್ಕಾರ ಏಕಾಏಕಿ ನಿರ್ಧಾರ ಕೈಗೊಳ್ಳುವಂತಿಲ್ಲ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಸಲಹೆ ನೀಡಿದರು. ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಒಟ್ಟು 2 ಕೋಟಿ ರೂಗಳ 5 ಗ್ರಾಮ ಸಿಸಿ ರಸ್ತೆ ನಿರ್ಮಾಣ ಯೋಜನೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಶಾಲೆಗಳ ಆರಂಭಕ್ಕೆ ಪೋಷಕರ ಅಭಿಪ್ರಾಯ ಸಂಗ್ರಹದ ಜೊತೆ ಶಿಕ್ಷಣ ತಜ್ಞರ ಸಲಹೆ ಮುಖ್ಯವಾಗಿದೆ. ಸಣ್ಣ ಮಕ್ಕಳಲ್ಲಿ ವೈರಸ್ ಭೀತಿ ಇರುವುದಿಲ್ಲ. ಸಾಮಾಜಿಕ ಅಂತರ ಕಾಯಲು ಅಸತ್ಯ ಕೆಲಸವಾಗಿದೆ. ಈ ಬಗ್ಗೆ ತುರ್ತು ನಿರ್ಧಾರ ಕೈಗೊಳ್ಳುವಂತಿಲ್ಲ. ಕೆಲ ದಿನಗಳ ಚರ್ಚೆ ಅಗತ್ಯವಿದೆ ಎಂದು ತಿಳಿಸಿದರು. ಆನ್ಲೈನ್ ಶಿಕ್ಷಣ ಕಾಲೇಜು ಮಟ್ಟಕ್ಕೆ ಸೂಕ್ತವಾಗಿರುತ್ತದೆ. ಆದರೆ ಪ್ರಾಥಮಿಕ ಹಂತದ ಮಕ್ಕಳಿಗೆ ಆನ್ಲೈನ್ ಎಂಬುದೇ ಮೊಬೈಲ್ ಗೀಳಿಗೆ ತಳ್ಳಿದಂತಾಗುತ್ತದೆ.
ಪುಟ್ಟ ಮಕ್ಕಳನ್ನು ಮೊಬೈಲ್ ನಿಂದ ದೂರ ಇಡುವ ಮಾತುಗಳಾಡಿ ಈಗ ಶಿಕ್ಷಣದ ಹೆಸರಿನಲ್ಲಿ ಮಕ್ಕಳ ಕೈಗೆ ನಾವೇ ಮೊಬೈಲ್ ನೀಡುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ಸಣ್ಣ ಮಕ್ಕಳಿಗೆ ಶಾಲೆ ಶಿಕ್ಷಣವೇ ಸೂಕ್ತವಾದರೂ ತಡವಾದರೂ ಉತ್ತಮ ಶಿಕ್ಷಣ ಒದಗಿಸುವ ಪ್ರಕ್ರಿಯೆಗೆ ಸರ್ಕಾರ ಒತ್ತು ನೀಡಬೇಕು ಎಂದರು. ಯಾಕೆಂದ್ರೆ ಇದು ಮಕ್ಕಳ ಭವಿಷ್ಯ ಅಷ್ಟು ಸುಲಭವಾಗಿ ಯಾರು ಡಿಸಿಷನ್ ತಾಳಿಕೆ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಏಕಾಏಕಿ ಡಿಸಿಷನ್ ತಾಳ್ತಕ್ಕಂಥಕ್ಕೂ ಕೂಡ ಕಷ್ಟ ಇದೆ. ಅದಕ್ಕೆ ಎಲ್ಲ ಶಿಕ್ಷಣ ತಜ್ಞರಲ್ಲಿ ಮತ್ತು ಪೇರೆಂಟ್ಸ್ಗಳಲ್ಲಿ ಎಲ್ಲ ಕಡೆಗೂ ಕೂಡ ಶಿಕ್ಷಣ ಸಚಿವರು ಅವರಲ್ಲಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾಯಿದ್ದಾರೆ. ಮಾಡ್ಕೊಂಡು ಈಗ ಒಂದು ಒಳ್ಳೆ ಡಿಸಿಷನ್ ತಾಳ್ತಾಯಿದ್ದಾರೆ. ಯಾಕೆಂದರೆ ಈಗ ಆನ್ಲೈನ್ ಶಿಕ್ಷಣ ಅಂತಂದ್ರು ಆನ್ಲೈನ್ ಶಿಕ್ಷಣಕ್ಕೆ ನೀರಿನ ಕೆರೆಗಳಿಗೆ ಎರಡನೇ ಹಂತದಲ್ಲಿ ಹೇಮಾವತಿ ನೀರು ಜಿಲ್ಲೆಗೆ ಹರಿದಿದೆ. ಹೇಮಾವತಿ ಭಾಗದಲ್ಲಿ ಉತ್ತಮ ಮಳೆಯಾದಲ್ಲಿ ನೀರು ಹರಿಸುವ ಪ್ರಕ್ರಿಯೆ ಮುಂದುವರಿಸಬಹುದು. ಸದ್ಯಕ್ಕೆ ಎಲ್ಲ ಕೆರೆಗಳಿಗೆ ನೀರು ಹರಿಸಲಾಗದು. ಸಮರ್ಪಕವಾಗಿ ನೀರು ಹರಿಸಲು ಕೆಲ ದಿನಗಳನ್ನು ಕಾಯಬೇಕಿದೆ. ದೊಡ್ಡ ಕೆರೆಗಳಿಗೆ ಈ ಹಂತದಲ್ಲಿ ನೀರು ಹರಿಸಲಾಗದು. ಇನ್ನೆರಡು ತಿಂಗಳು ಉತ್ತಮ ಮಳೆ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ತುಂಬಿಸಬೇಕು, ಅಲ್ಲಿ ಬಲವತ್ತ ತುಂಬಿಸಬೇಕು. ಆಮೇಲೆ ಅಲ್ಲಿ ಮೂರು ಕೆರೆ ತುಂಬಿಸಿ ಕಡವಕ್ಕೆ ಹೋಗ್ಬೇಕಾಗುತ್ತೆ. ಅದರಿಂದ ಕಡವ ಕೆರೆ ಬಿಡ್ಲಿಕ್ಕೆ ಆಗಲ್ಲ. ಅದನ್ನು ಬಿಟ್ಟು ಬೇರೆವು ಅಣ್ಣಳ್ಳಿ ಹೋಗ್ತಾಯಿದ್ದೆ ಇವತ್ತು. ಆಮೇಲೆ ಪಳ್ಳಿ ಹೋಗ್ತಾಯಿದ್ದೆ, ಉಸ್ಕೊಳ್ಳಿ ಹೋಗ್ತಾಯಿದ್ದೆ, ಈ ಕಡೆ ಅಳುವಿಘಟ್ಟ ಹೋಗ್ತಾಯಿದ್ದೆ, ಆಮೇಲೆ ಅಂದಿಗೆರೆ ಹೋಗ್ತಾಯಿದ್ದೆ, ಆಮೇಲೆ ಟ್ಯಾಕ್ಟ್ರಿ ಹೋಗ್ತಾಯಿದ್ದೆ, ಎಲ್ಲ ಹೋಗ್ತಾಯಿದ್ದೆ. ಆಮೇಲೆ ಚೋಳೂರು ಹೋಗ್ತಾಯಿದ್ದೆ, ಹೋಗ್ತೇನೆ ಹೊಸ್ಕೆರೆ ಎಲ್ಲ ಹೋಗ್ತಾಯಿದ್ದೆ, ಹೋಗ್ತಾಯಿದ್ದೆ ಎಲ್ಲ ಕಡೆ. ಸಂದರ್ಭದಲ್ಲಿ ಕೊಪ್ಪ ಗೇಟ್, ದೊಡ್ಡ ಗಟ್ಟಿಗಿನಹಳ್ಳಿ, ದೊಡ್ಡ ಕುನ್ನಾಲ ಹಾಗೂ ಯಲಚಿಹಳ್ಳಿ ಗ್ರಾಮದ ಸಿಸಿ ರಸ್ತೆಗೂ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷ ಜಿಟಿ ರೇವಣ್ಣ, ಮುಖಂಡರಾದ ಕೆಆರ್ ವೆಂಕಟೇಶ್, ನಾಗರಾಜ್ ಹರಸ್, ಪ್ರಶಾಂತ, ರಂಗನಾಥ್, ತೊಟ್ಟದಪ್ಪ, ಪಣಗಾರ್ ವೆಂಕಟೇಶ್, ಪಿಡಿಒ ಕಲಾವತಿ ಇತರರು ಹಾಜರಿದ್ದರು. ಕೋಲಾರದಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಂಘದ ಸಹಯೋಗದೊಂದಿಗೆ 88 ಮಹಿಳಾ ಸಂಘಗಳಿಗೆ 3,56,00,000 ಸಾಲ ವಿತರಿಸಲಾಯಿತು. ಕೋಲಾರ, ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಹಾಗೂ ವೆಮಗಲ್ ಹೋಬಳಿಯ ರೇಷ್ಮೆ ಬೆಳೆಗಾರರ ಮತ್ತು ರೈತರ ಸೇವಾ ಸಹಕಾರ ಸೇವಾ ಸಂಘದ ಸಹಯೋಗದೊಂದಿಗೆ 88 ಮಹಿಳಾ ಸಂಘಗಳಿಗೆ 3,56,00,000 ರು ಸಾಲ ವಿತರಿಸುವ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಶ್ರೀನಿವಾಸ್ ಗೌಡರವರು ಮಾತನಾಡಿ, ಕಳೆದ 5 ವರ್ಷಗಳ ಹಿಂದೆ ಪಾತಾಳಕ್ಕೆ ಕುಸಿದು ಹೋಗಿದ್ದ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಬ್ಯಾಲಹಳ್ಳಿ ಗೋವಿಂದ ಗೌಡ ಆಯ್ಕೆಯಾದಾಗ ತಮಗೆ ಆಶ್ಚರ್ಯವಾಯಿತು. ಆದರೆ ವಿಸ್ಮಯ ರೀತಿಯಲ್ಲಿ ಬ್ಯಾಂಕ್ ಅನ್ನು ಮುನ್ನಡೆಸುವ ಸಲುವಾಗಿ ವಿವಿಧೆಡೆಗಳಿಂದ ಕೋಟಿಗಟ್ಟಲೆ ಕೋಟಿ ಡೆಪಾಸಿಟ್ ಮಾಡಿಸಿದ್ದರ ಫಲವಾಗಿ ಇಂದು ಡಿಸಿಸಿ ಬ್ಯಾಂಕ್ 5,000 ಕೋಟಿ ವಹಿವಾಟನ್ನು ನಡೆಸುವ ಮೂಲಕ ಇಡೀ ರಾಜ್ಯದಲ್ಲಿ ಮಾದರಿ ಬ್ಯಾಂಕ್ ಆಗಿ ಮುನ್ನಡೆಯುತ್ತಿದೆ. ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಕೃಪೆಯಿಂದ ಇಂದು ಡಿಸಿಸಿ ಬ್ಯಾಂಕ್ನಿಂದ ಸಾಲ ಪಡೆಯುವ ಪ್ರತಿ ಸಾಲದ ಬಡ್ಡಿಯನ್ನು ಸರ್ಕಾರವು ಪಾವತಿ ಮಾಡುತ್ತಿದೆ. ಇದು ಕಾಂಗ್ರೆಸ್ ಸರ್ಕಾರವು ಡಿಸಿಸಿ ಬ್ಯಾಂಕ್ನ ಬೆನ್ನಿಗೆ ನಿಂತಿದೆ ಎಂಬುದಕ್ಕೆ ಜೀವಂತ ನಿದರ್ಶನ ಎಂದು ಹೇಳಿದರಲ್ಲದೆ, ತಾಯಂದಿರು ಇಂದಿನ ವಾಸ್ತವಿಕ ಪರಿಸ್ಥಿತಿಯನ್ನು ಅರಿತು ಮುಂಬರುವ ದಿನಗಳಲ್ಲಿ ಚುನಾವಣೆಯಲ್ಲಿ ಉತ್ತಮವಾದ ವ್ಯಕ್ತಿಯನ್ನು ಆರಿಸಿ ಕಳುಹಿಸಿಕೊಡಿ ಎಂದು ಮನವಿ ಮಾಡಿದರು. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದ ಗೌಡರು ಮಾತನಾಡುತ್ತಾ, ಸಾಲಕ್ಕೆ ಡಿಸಿಸಿ ಬ್ಯಾಂಕ್ ಇತರೆ ವ್ಯವಹಾರಗಳಿಗೆ ಬೇರೆ ಬ್ಯಾಂಕುಗಳ ಅವಲಂಬನೆ ಬೇಡ. ಈ ಭಾಗದ ರೈತರು ಪ್ರಾಮಾಣಿಕರು. ಕೊರೋನಾ ಕಷ್ಟದಲ್ಲಿ ಹಣ ಪಾವತಿಸಿ ಬ್ಯಾಂಕ್ನ ಮಾನ ಕಾಪಾಡಿದ್ದಾರೆ. ಕೋಲಾರ ವಿಧಾನಸಭಾ ವ್ಯಾಪ್ತಿಯಲ್ಲಿ 1,00,000 ಕುಟುಂಬಗಳಿಗೆ ಸಾಲ ನೀಡುವ ಗುರಿ ಹೊಂದಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಬ್ಯಾಂಕ್ನ ನಿರ್ದೇಶಕರಾದ ಎಂಎಲ್ ಅನಿಲ್ ಕುಮಾರ್, ನಾಗನಾಳ ಸೋಮಣ್ಣ ಮಾತನಾಡಿ, ಬ್ಯಾಂಕ್ನ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದ ಗೌಡರ ಸರ್ವ ಪ್ರಯತ್ನದಿಂದ ವಿನಾಶದ ಅಂಚಿನಲ್ಲಿದ್ದ ಕೋಲಾರದ ಡಿಸಿಸಿ ಬ್ಯಾಂಕ್ ಇಂದು ರಾಜ್ಯದಲ್ಲೇ 1ನೇ ಸ್ಥಾನವನ್ನು ಪಡೆದಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವೆಮಗಲ್ ಹೋಬಳಿಯ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸೇವಾ ಸಂಘದ ಅಧ್ಯಕ್ಷ ನಾಗೇಶ್, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಮಂಜುನಾಥ್ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಾಗಡಿಯ ತಿಪ್ಪಸಂದ್ರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಶಾ ಕಾರ್ಯಕರ್ತೆಯರಿಗೆ, ಆಟೋ ಚಾಲಕರಿಗೆ ಶಾಸಕ ಎ ಮಂಜುನಾಥ್ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಕೊರೋನಾ ಲಾಕ್ಡೌನ್ ಹಿನ್ನೆಲೆ ಮಾಗಡಿಯ ತಿಪ್ಪಸಂದ್ರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರು, ಶುಶ್ರೂಷಕಿಯರು, ಆಟೋ ಚಾಲಕರು ಸೇರಿದಂತೆ ಹಲವಾರು ಸಮುದಾಯಗಳಿಗೆ ಶಾಸಕ ಎ ಮಂಜುನಾಥ್ ಉಚಿತ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ 7 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸವಿತಾ ಸಮಾಜ ಸೇರಿದಂತೆ ಛಾಯಾಚಿತ್ರ ಗ್ರಾಹಕರಿಗೆ, ಆಟೋ ಚಾಲಕರಿಗೆ ಜೆಡಿಎಸ್ ಮುಖಂಡ ಚಿಗಳೂರು ಪ್ರಸನ್ನ ಆಯೋಜಕತ್ವದಲ್ಲಿ ಉಚಿತವಾಗಿ ದಿನಸಿ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಎ ಮಂಜುನಾಥ್ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು.
ವೇದಿಕೆಯಲ್ಲಿ ಮಾತನಾಡಿದ ಶಾಸಕ ಎಂ ಮಂಜುನಾಥ್ ರವರು ಕೊರೋನಾ ಮಹಾಮಾರಿ ವಿಶ್ವದೆಲ್ಲೆಡೆ ಆವರಿಸಿ ನಾಡಿನ ಜನರನ್ನು ಭಯಭೀತಗೊಳಿಸಿದೆ. ನಮ್ಮ ತಾಲೂಕಿನಲ್ಲೂ ಸಹ 3 ಕೊರೋನಾ ಪಾಸಿಟಿವ್ ಕೇಸ್ಗಳು ದಾಖಲಾಗಿ ತಾಲೂಕಿನ ಜನ ಆತಂಕಗೊಳಗಾಗುವಂತಾಗಿದೆ. ಇಂತಹ ಸಮಯದಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಸಿಬ್ಬಂದಿಯ ಕೆಲಸ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಸಂದರ್ಭ. ನಾನು ಶಾಸಕನಾಗಿ 2 ವರ್ಷ ಅಧಿಕಾರಾವಧಿಯಲ್ಲಿ ಬಹಳ ವರ್ಷಗಳಿಂದ ನೆನೆಗುತ್ತಿಗೆ ಬಿದ್ದಂತಹ ತಿಪ್ಪಸಂದ್ರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ರಸ್ತೆಗಳು ಸಹ ಇಂದು ಹೊಸ ರೂಪ ಪಡೆದಿವೆ. ಇನ್ನು ಕೆಲ ರಸ್ತೆಗಳ ಕಾರ್ಯ ಶೀಘ್ರವಾಗಿ ಕೈಗೆತ್ತಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಪೇಂಟ್ ಇರಬಹುದು, ಅಕಸಾಲಿಗ ಕೆಲಸ ಮಾಡುತ್ತಿರಬಹುದು, ಸವಿತ ಸಮಾಜದಲ್ಲಿ ಕೆಲಸ ಮಾಡತಕ್ಕಂತಿರಬಹುದು, ಬಡವಾಡ ಸಮಾಜದಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಉಪಯೋಗಿಸತಕ್ಕಂತಿರಬಹುದು, ಹಲವಾರು ಈ ತರ ಸಣ್ಣ ಸಣ್ಣ ಸಮಾಜದಲ್ಲಿ ಅವರದೇ ವೃತ್ತಿಯನ್ನು ಮಾಡಿಕೊಂಡು ಕೆಲಸ ಯಾರು ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ನಾವು ಇವತ್ತು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲರನ್ನು ಕೂಡ ಸೇರಿಸಿ ಅವರು ಕೂಡ ನಾವು ಈ ಫುಡ್ ಕಿಟ್ಗಳನ್ನ ಕೊಡೋಣ ಅಂತ ಹೇಳಿ ನಾನು ಇವತ್ತು ತೀರ್ಮಾನ ಮಾಡಿ ತಮ್ಮನ್ನೆಲ್ಲ ಏನಿಲ್ಲ ತಿಪ್ಪಸಂದ್ರದಾಸ್ ಬಂದು ಎಲ್ಲಿ ಬಿಡದಿಲ್ಲ ಆಸಿ ಬೆಂಗಳೂರು ಹೊಟ್ಟೈತು ಅನ್ನಲ್ಲ ಹೊಟ್ಟೈತದ ಕೊರೋನಾ ಹೋಗಲ್ಲ ಇದು ವೈರಸ್ ಈ ವೈರಸ್ ನ ನಮಗೆ ತಗುಲದಂಗೆ ರಕ್ಷಣೆಯನ್ನ ನಾವು ಮಾಡ್ಕೊಳ್ಳಕ್ಕೆ ನಾವೇನೇನು ಪ್ರಯತ್ನ ಪಡಬೇಕು ಆ ಪ್ರಯತ್ನದಲ್ಲಿ ನಾವು ಸಫಲರಾಗಬೇಕು ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ನಾವು ಎಲ್ಲಿವರೆಗೂ ಅದರ ಬಗ್ಗೆ ಜಾಗೃತರಾಗಲ್ಲ ಅದರ ಬಗ್ಗೆ ನಮಗೆ ಕಾಳಜಿ ಇರೋದಿಲ್ಲ ನಾವು ಅದರ ಬಗ್ಗೆ ಉಡಾಫೆ ಮಾಡ್ತೀವಿ ತಿರಸ್ಕಾರ ಮಾಡ್ತೀವಿ ಅಯ್ಯೋ ಏನಾಗ್ಬಿಟ್ಟಿತ್ತು ಅಂತ ಅಟವನ್ನ ನಾವು ಸಾಧಿಸ್ತೀವಿ ಅದು ನಮಗೆ ಬಂದು ಒಪ್ಪಿಸ್ಕೋತದೆ ಇನ್ನು ಕಾರ್ಯಕ್ರಮ ಮುಗಿಯುತ್ತಿದ್ದಂತೆಯೇ ಸಾರ್ವಜನಿಕರು ಒಬ್ಬರ ಮೇಲೊಬ್ಬರು ಬಿದ್ದು ಯಾವುದೇ ಸಾಮಾಜಿಕ ಅಂತರವಿಲ್ಲದೆ ಕೆಲವರು ಮಾಸ್ಕ್ ಕೂಡ ಧರಿಸದೆ ದಿನಸಿ ಕಿಟ್ಗಳನ್ನು ಪಡೆಯಲು ಮುಂದಾಗಿದ್ದು ಎಲ್ಲೋ ಒಂದು ಕಡೆ ಆಯೋಜಕರ್ತರ ಬೇಜವಾಬ್ದಾರಿ ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಎ ಮಂಜುನಾಥ್, ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಪೂಜಾರಿ ಪಳ್ಯ ಕೃಷ್ಣಮೂರ್ತಿ, ಚಿಗಳೂರು ಪ್ರಸನ್ನ, ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಮಣ್ಣ, ತಾಲೂಕು ಮಹಿಳಾ ಅಧ್ಯಕ್ಷೆ ಶೈಲಜಾ, ಮರೂರು ಸಾಗರ್ ಗೌಡ ಸೇರಿದಂತೆ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈಡಿಸ್ಟರ್ ನ್ಯೂಸ್, ಮಾಗಡಿ. ಚಿಕ್ಕಬಳ್ಳಾಪುರ ವಕ್ ಜಿಲ್ಲಾ ಅಧ್ಯಕ್ಷ ಇಂತಿಯಾಸ್ ಪಾಷರ್ ಅವರು ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ದರ್ಗಾಗೆ ಭೇಟಿ ನೀಡಿ ಪರಿಶೀಲಿಸಿದರು. ಚಿಕ್ಕಬಳ್ಳಾಪುರ ವಕ್ ಜಿಲ್ಲಾ ಅಧ್ಯಕ್ಷರಾದ ಇಂತಿಯಾಸ್ ಪಾಷರ್ ಅವರು ಮುರುಘಮಲ್ಲ ಗ್ರಾಮದಲ್ಲಿ ಅಜರತ್ ಅಮ್ಮಜನ್ ಮತ್ತು ಬಾವಜನ್ ದರ್ಗಾಗೆ ಭೇಟಿ ನೀಡಿದರು. ನಂತರ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಕೊರೋನಾ ಮಹಾಮಾರಿ ಕಾಯಿಲೆ ವಿಶ್ವಾದ್ಯಂತ ಹಾಗೂ ದೇಶಾದ್ಯಂತ ಹರಡಿದ ಹಿನ್ನೆಲೆಯಲ್ಲಿ ಸುಮಾರು 75 ದಿನಗಳ ಕಾಲ ಎಲ್ಲ ದರ್ಗಾ ಮಸೀದಿಗಳು ಬಂದ್ ಮಾಡಲಾಗಿತ್ತು. ನಂತರ 8ನೇ ತಾರೀಕಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಆದೇಶದಂತೆ ಎಲ್ಲ ದರ್ಗಾ ಮತ್ತು ಮಸೀದಿಗಳನ್ನು ಓಪನ್ ಮಾಡಲಾಯಿತು. ದರ್ಗಾಗೆ ಬರುವ ಭಕ್ತರು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಮತ್ತು 10 ವರ್ಷದ ಕೆಳಗಿನ ಮಕ್ಕಳಿಗೆ ಹಾಗೂ 60 ವರ್ಷದ ಮೇಲಿನ ವೃದ್ಧರು ದರ್ಗಾಗೆ ದಯವಿಟ್ಟು ಬರಬಾರದೆಂದು ಮನವಿ ಮಾಡಿದರು. ದರ್ಗಾಗೆ ಮೊದಲನೇ ದಿನ ಸುಮಾರು 30 ಜನ ಭಕ್ತರು ಬಂದಿದ್ದರು. ನಂತರ 80 ಜನ ಬಂದಿದ್ದರು. ನಮ್ಮ ಸಿಬ್ಬಂದಿಯವರು ಗೇಟ್ನಲ್ಲಿ ಥರ್ಮಲ್ ಟೆಸ್ಟಿಂಗ್ ಮಾಡಿಸಿ ಮತ್ತು ಸ್ಯಾನಿಟೈಸರ್ ಹಾಕಿ ಎಲ್ಲರಿಗೂ ದರ್ಗಾ ಒಳಗಡೆ ಪ್ರವೇಶ ಮಾಡಿಸಲಾಯಿತು. ದರ್ಗಾಗೆ ಆಗಮಿಸುವ ಭಕ್ತರು ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ತಿಳಿಸಿದರು. ಪವಿತ್ರವಾದ ದರ್ಗಾ, ಇದಕ್ಕೆ ಬಹಳಷ್ಟು ನೋಡ್ಕೋಬೇಕು ನಾವು. ಹಾಗಾಗಿ ನಮ್ಮ ಆಫೀಸರ್ಸ್ ನವೀದ್ ಮತ್ತು ತಯ್ಯುಬರ್ಗೂ ಹೇಳಿದ್ದೆ, ನೀವು ಕ್ರೌಡ್ ಜಾಸ್ತಿ ಇಲ್ದಿರಾ, ಎಲ್ಲ ಕಡೆ ಹೆಂಗೆ ಮಾಡ್ತಾರೆ, ನೀವು ಸ್ವಲ್ಪ ಎಕ್ಸ್ಟ್ರಾನೇ ಇಲ್ಲಿ ಜಾಸ್ತಿ ಮಾಡಬೇಕು ಕೆಲಸ. ನೀಟ್ನೆಸ್ ಆಗಲಿ, ಸೋಷಿಯಲ್ ಡಿಸ್ಟೆನ್ಸು, ಈಗ ಸೋಷಿಯಲ್ ಡಿಸ್ಟೆನ್ಸ್ ಒಳಗಡೆ ಎಲ್ಲ ರಿಂಗ್ ಹಾಕ್ಸ್ಬಿಟ್ಟಿದ್ವಿ ನಾವು ನೋಡಿರ್ಬೋದು. ಮತ್ತು ಗೇಟ್ದಲ್ಲಿ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಥರ್ಮಾಮೀಟ್ರ್ ಕಳಿಸಿದ್ದೀವಿ, ಆ ಥರ್ಮಾಮೀಟ್ರ್ ಚೆಕ್ ಮಾಡಿ ಅಲ್ಲೇ ಸ್ಯಾನಿಟೈಸ್ ಮಾಡಿ ಅವ್ರ ನೇಮು, ಮೊಬೈಲ್ ನಂಬರ್ ಎಲ್ಲ ಬರೆದ್ಬಿಟ್ಟು ಒಳಗಡೆ, ಅದು ಏನು ಜಾಸ್ತಿ ಇಲ್ಲ, ಎಲ್ಲ ಒಂದು 50-100 ಜನ. ಮೊದಲನೇ ದಿನ 30 ಜನ ಏನೋ ಬಂದಿದ್ರು, ಆಮೇಲೆ ಈಗ 70-80 ಜನ ಅವ್ರಿಗೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ವಫ್ ಜಿಲ್ಲಾ ಸದಸ್ಯರಾದ ಅನ್ಸರ್ ಖಾನ್, ದರ್ಗಾ ಮೇಲ್ವಿಚಾರಕರಾದ ತಯ್ಯಂ ನವಾಜ್, ಆರಿಫ್ ಉಲ್ಲಾ ಖಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಈಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈಡಿಜಿಟಲ್.